नमस्कार वीक्षकरे कर्नाटक टीवी स्वागत दोड्डबळ्ळापुर नेरेय आंध्र प्रदेश प्रतिष्ठित गीतम यूनिवर्सिटी बेंगळूरु होरवलयदल्ली तले एत्ति 10 वर्षगळे कळेदिदे अंदिनिंद शांतियिंद इद्द गीतमनल्लीग तेलुगु हागू कन्नड विद्यार्थिगळ आईपीएल गलाटे हागू उगांडा मूलद विद्यार्थिनी बहुमहडि कट्टदिंद बिद्दु सावन्नप्पिद्दु कालेजु रणरंगवागि मार्पट्टिदे ಇನ್ನು ಕಾಲೇಜಿನಲ್ಲಿ ದಾಂಧಲೆಯಿಂದಾಗಿ ಹಲವು ವಿದ್ಯಾರ್ಥಿಗಳು ಗೀತಾಂ ತೊರೆಯುತ್ತಿದ್ದಾರೆ ಬಹುಮಹಡಿ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪಿರೋ ಉಗಾಂಡ ಮೂಲದ ವಿದ್ಯಾರ್ಥಿನಿ ಇನ್ನು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಮಿಡ್ನೈಟ್ನಲ್ಲಿ ವಿದ್ಯಾರ್ಥಿಗಳ ದಾಂಧಲೆ ನಡೆಸಿದ್ದು ಕೈಗೆ ಸಿಕ್ಕ ಸಿಕ್ಕ ಕಡೆ ಕಲ್ಲು ತೂರಾಟದಿಂದ ಕಾಲೇಜಿನ ಗ್ಲಾಸ್ಗಳು ಪುಡಿ ಪುಡಿ ಹೌದು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೀನಹಳ್ಳಿ ಬಳಿಯ ಗೀತಾಂ ಯೂನಿವರ್ಸಿಟಿಯಲ್ಲಿ ಅಂದಹಾಗೆ ರಾತ್ರಿ ಹಾಸ್ಟೆಲ್ನಲ್ಲಿದ್ದ ಉಗಾಂಡ ಮೂಲದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹಸೀನಾ ಬಟ್ಟೆಯನ್ನ ಎತ್ತಿಕೊಳ್ಳಲು ತೆರಳಿದ್ದು ಬಟ್ಟೆಯೊಂದು ಶೀಟ್ ಮೇಲೆ ಬಿದ್ದಿತ್ತು ಈ ವೇಳೆ ಕಾಲು ಶೀಟ್ ಮೇಲೆ ಇಟ್ಟು ಬಟ್ಟೆಯನ್ನ ಎತ್ತಿಕೊಳ್ಳುವಾಗ 6ನೇ ಮಹಡಿಯಿಂದ 1ನೇ ಮಹಡಿಗೆ ಬಿದ್ದಿದ್ದಾಳೆ ಈ ವೇಳೆ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ಸಾಗಿಸಲಾದರೂ ಹಸೀನಾ ಮೃತಪಟ್ಟಿದ್ದಾಳೆ ವಿಚಾರ ತಿಳಿದ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ದಾಂಧಲೆ ನಡೆಸಿ ಕಲ್ಲು ತೂರಾಟ ನಡೆಸಿದ್ದಾರೆ ಜೊತೆಗೆ ಕಾಲೇಜಿನ ಸೆಕ್ಯೂರಿಟಿ ಕೌಂಟರ್ ಸೇರಿದಂತೆ ಹಲವೆಡೆ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ತಕ್ಷಣ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಉದ್ವಿಗ್ನದಂತಿದ್ದ ಯೂನಿವರ್ಸಿಟಿಯನ್ನ ಹತೋಟಿಗೆ ತಂದಿದ್ದಾರೆ ಉಗಾಂಡ ಮೂಲದ ಒಬ್ಬಳು ಹುಡುಗಿ ಗೀತಂ ಕಾಲೇಜಲ್ಲಿ ಓದೋಳು 7th ಫ್ಲೋರಲ್ಲಿ ಇರ್ತಿದ್ಲು ಬಟ್ಟೆ ಒಣಾಕಿದ್ಲು ಒಳ್ಳೆ 4 ಫೂಟು ವಾಲು ಅದ್ರ ಮೇಲೆ ರೈಲಿಂಗ್ ಇತ್ತು ಆದರೂ ಅವಳು ಬಟ್ಟೆ ಕೆಳಗೆ ಬಿತ್ತು ಆ ಕೆಳಗೆ ಬಂದು ಅದನ್ನು ತೆಗಿಬೇಕು ಅಂತ ಅವಳು ಜಂಪ್ ಮಾಡಿದ್ದು ಅಲ್ಲಿ ಪ್ಲಾಸ್ಟಿಕ್ ಶೀಟು ಕವರಿಂಗ್ ಇತ್ತು ಆ ಪ್ಲಾಸ್ಟಿಕ್ ಶೀಟು ಹೊಡ್ಕೊಂಡು ಬಿಟ್ಟು ಅವಳು ಕೆಳಗಡೆ ಫಸ್ಟ್ ಫ್ಲೋರಿಗೆ ಬಿದ್ದಿದ್ದಾಳೆ ಬೀಳೋಕ್ಕೂ ಮೊದಲು ಬೇರೆ ಒಂದು ಹುಡುಗಿ ಅವಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ಲು ಬಟ್ ಬಿಕಾಸ್ ಆಫ್ ದ ವೇಟ್ ಶಿ ಕುಡ್ ನಾಟ್ ಸೇವ್ ಅವರ್ ಸೊ ಇದು ಒಂದು ಅನ್ಫಾರ್ಚುನೇಟ್ ಆಕ್ಸಿಡೆಂಟು ಗೀತಮ್ ಅವರು ತುಂಬ ವಿಷಾದಿಸ್ತಾರೆ ಇದ್ರ ಬಗ್ಗೆ ನಾವು ಅವರ ಪೇರೆಂಟ್ಸ್ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ ಪೇರೆಂಟ್ಸು ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ನೀವು ಏನಿದ್ದಿದ್ದೆಲ್ಲ ಕೇರ್ ತೊಗೊಳ್ಳಿ ಮತ್ತೆ ಬಾಡಿ ಕಳಿಸ್ಕೊಡಿ ಅಂತ ಅದ್ರ ಬಗ್ಗೆ ಪ್ರಯತ್ನ ನಮ್ದು ಮಾಡ್ತಾ ಇದ್ದೀವಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಬಂದ್ರೆ ನಾವೆಲ್ಲ ಯೂನಿಟಿ ಎಲ್ಲ ಇದ್ದೀವಿ ಕ್ಲಾಸಸ್ ಫ್ರೆಂಡ್ಸ್ ಎಲ್ಲ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಇದ್ದೀವಿ ಏನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದ್ರು ಮತ್ತೆ ಇನ್ನೇನು ಸೀನಿಯರ್ ಇರಲ್ಲ ಮನೆ ಗಲಾಟೆ ಅಲ್ಲಲ್ಲ ಮೊನ್ನೆ ಏನು ಸೀನಿಯರ್ಗಳು ಮಾಡ್ಬಿಟ್ಟು ಹೋಗಿರೋದು ಏನೋ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹಾಂ ಇದು ರಾತ್ರಿ ಏನಾಗಿದೆ ಅದು ಗೊತ್ತಿಲ್ಲ ಸರ್ ನಿನ್ನೆ ರಾತ್ರಿ ಏನು ನಿನ್ನೆ ನಾರ್ಮಲಿ ಅವರು ಕ್ಲಾತ್ ಒಣಗಾಕೋಗಿದ್ದಾರೆ ಅಲ್ಲಿ ಜಾರ್ ಬಿದ್ದಿರೋದು ಅಂತ ನಮ್ಗೆ ಇನ್ಫಾರ್ಮೇಶನ್ ಅಂದಹಾಗೆ ಕಳೆದ 4 ದಿನಗಳಿಂದ ಗೀತಾಂ ಯೂನಿವರ್ಸಿಟಿಯಲ್ಲಿ ತೆಲುಗು ಹಾಗೂ ಕನ್ನಡಿಗ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆಯುತ್ತಿತ್ತು ಮುಖ್ಯವಾಗಿ ಇದೇ ತಿಂಗಳ 23ರಂದು ನಡೆದ ಐಪಿಎಲ್ ಆರ್ಸಿಬಿ ಹಾಗೂ ಸನ್ರೈಸ್ ಹೈದರಾಬಾದ್ ಮ್ಯಾಚ್ನಲ್ಲಿ ಆರ್ಸಿಬಿ ಆಲ್ ಔಟ್ ಆಗಿತ್ತು ಈ ವೇಳೆ ತೆಲುಗು ವಿದ್ಯಾರ್ಥಿ ಆರ್ಸಿಬಿ ಗೆಲ್ಲೋದಿಲ್ಲ ಅಂತ ವಾಟ್ಸಪ್ ಮೆಸೇಜ್ ಹಾಕಿದ್ದು ಕನ್ನಡಿಗರು ವಿದ್ಯಾರ್ಥಿಗಳನ್ನ ಕೆರಳಿಸಿತ್ತಂತೆ ಹೀಗಾಗಿ ಕನ್ನಡಿಗ ವಿದ್ಯಾರ್ಥಿ ತೆಲುಗು ವಿದ್ಯಾರ್ಥಿಗಳಿಗೆ ಅಸಭ್ಯ ಪದ ಬಳಕೆ ಮೆಸೇಜ್ ಹಾಕಿದ್ದು ಅಂದು ತೆಲುಗು ಹಾಗೂ ಕನ್ನಡಿಗ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿತ್ತು ಇದೀಗ ಘಟನೆಯೇ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿರುವಾಗ ರಾತ್ರಿ ಉಗಾಂಡ ವಿದ್ಯಾರ್ಥಿನಿ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪುತ್ತಿದ್ದಂತೆ ಕಾಲೇಜು ಆವರಣ ರಣರಂಗವಾಗಿ ಮಾರ್ಪಟ್ಟಿದ್ದು ಪೀಠೋಪಕರಣಗಳು ಕೂಡ ವಿದ್ಯಾರ್ಥಿಗಳು ಧ್ವಂಸ ಮಾಡಿದ್ರು ಹೀಗಾಗಿ ಇಂದು ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಎಸ್ಪಿ ವಂಶಿಕೃಷ್ಣ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಇನ್ನು ಕಾಲೇಜಿನಲ್ಲಿ ಪರೀಕ್ಷೆಗಳು ರದ್ದು ಮಾಡಿದ ಆಡಳಿತ ಮಂಡಳಿ ರಜೆಯನ್ನ ಘೋಷಣೆ ಮಾಡಿತ್ತು ಜೊತೆಗೆ ಗೀತಾಂ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ನಿನ್ನೆ ರಾತ್ರಿ ಸುಮಾರು 8:40 ಸಮಯದಲ್ಲಿ ರಿಪಬ್ಲಿಕ್ ಆಫ್ ಉಗಾಂಡ ದೇಶದ ಒಂದು ಹುಡುಗಿ ಮೇಲೆಯಿಂದ ಬಿದ್ದು 6th ಫ್ಲೋರಿಂದ ಬಿದ್ದು 1st ಫ್ಲೋರ್ಗೆ ಬಿದ್ದು ಪೆಟ್ಟಾಗಿ ಸಾವಿನಪ್ಪಿದ್ದಾರೆ ಸೊ ಕೂಡಲೇ ನಮಗೆ ಇಂಟಿಮೇಷನ್ ಒಂದು 10:30 ಆ ಟೈಮ್ಗೆ ಬಂತು ಆಮೇಲೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟ್ರು DSP ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ನಾನು ಕೂಡ ಈಗ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಏನಾಗಿದೆ ಅಂದರೆ 6th ಫ್ಲೋರ್
ಟಾಪ್ ಸೆವೆಂತ್ ಫ್ಲೋರಲ್ಲಿ ಯು ಶೇಪಲ್ಲಿ ಕಂಪ್ಲೀಟ್ ಇದೆ. ಅಂದರೆ ಯಾಕೆ ಅದು ಮಾಡಿದಾರೆ ಅಂದರೆ ಫಾರ್ ಲೈಟಿಂಗ್ ಆ್ಯಂಡ್ ಏರಿಯೇಷನ್ಗೋಸ್ಕರ. ಸೊ ದುರದೃಷ್ಟವಶಾತ್ ಏನಾಗಿದೆ ಅಂದರೆ ಈ ಲೇಡಿ ಹುಡುಗಿ ಯಾರಿದ್ದಾರೋ ಅದು ಸೆವೆಂತ್ ಫ್ಲೋರಲ್ಲಿ ವಾಸ ಇರೋದು, ಅಂದರೆ ರೂಮ್ ಅಲ್ಲಿಂದ ಸಿಕ್ಸ್ತ್ ಫ್ಲೋರಲ್ಲಿ ನಾನು ಹೇಳಿದ್ದಿರುವುದರಿಂದ ಅವ್ರ ಬಟ್ಟೆ ಅಲ್ಲಿಗೆ ವೇಲ್ ಒಂದು ಅಲ್ಲಿಗೆ ಬಿದ್ದಿದೆ. ಸೊ ಇವರು ಅದು ತಗೊಂಡೋದಕ್ಕೋಸ್ಕರ ಅದಕ್ಕೆ ಆಲ್ಮೋಸ್ಟ್ ಜಂಪ್ ಟೈಪು, ಈಗ ನಾವು ಗ್ರಿಲ್ ಇಟ್ಕೊಂಡು ಜಂಪ್ ಮಾಡ್ತೀವಲ್ಲ ಆ ಥರ ಮಾಡಿದ್ದಾರೆ. ಸೊ ವೆರಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಆ ಗ್ರಿಲ್ ಕೂಡ ಕರೆಕ್ಟಾಗಿ ಅಲ್ಲಿಗೆ ಎಂಡ್ ಆಯಿತು. ಅಂದರೆ ಕರೆಕ್ಟಾಗಿ ಇವರು ಏನು ಗ್ಯಾಪ್ ಇದೆಯೋ ಅದರಲ್ಲೇ ಕರೆಕ್ಟಾಗಿ ಬಿದ್ದಿದೆ. ಅಕಸ್ಮಾತ್ ಈ ಕಡೆ ಆದರೂ ಕೂಡ ಅಟ್ಲೀಸ್ಟ್ ಆ ಗ್ರಿಲ್ ಮೇಲೆ ಕಾಲ್ ಆಗ್ತಾ ಇತ್ತು, ಸೊ ದಟ್ ಶಿ ಶುಡ್ ಹ್ಯಾವ್ ಸ್ಟಾಪ್ಡ್ ಗೆಟಿಂಗ್ ಡೌನ್. ಸೊ ಅಲ್ಲಿಂದ ಅದು ಈ ಥರ ಸ್ಲೋಟ್ ಆಯಿತು. ಸೊ ಸ್ಲೋಪ್ ಆಗಿ ಹೋಗಿ ಇವರು ಒಂದು ಆ್ಯಂಗಲಲ್ಲಿ ಕೆಳಗೆ ಬಿದ್ದಿದ್ದಾರೆ. ಸಿಕ್ಸ್ತ್ ಫ್ಲೋರ್ದು ಯಾಕೆ ಮಾಡಿದ್ರೆ ಬಹುಶಃ ಅಲ್ಲಿಂದ ಸೆವೆಂತ್ ಫ್ಲೋರ್ ಅವ್ರದ್ದು ಏನೋ ಬಟ್ಟೆ ಬಿದ್ದರೆ ಇಲ್ಲಿಗೆ ಬಿದ್ದಿರುತ್ತೆ, ಅಥವಾ ಸಮ್ ವಾಟರ್ ಪ್ರಾಬ್ಲಮ್ ಏನೋ ಇವ್ರಿಗೆ. ನಾನು ಮಾತಾಡ್ತೀನಿ ಅವ್ರಿಗೆ, ಮೋಸ್ಟ್ಲಿ ಮಳೆ ನೀರು ಬರೋದಂಗೇನೋ ಸಮಥಿಂಗ್ ಏನೋ ಹಾಕಿದ್ದಾರೆ, ಬಟ್ ಅದು ಸ್ವಲ್ಪ ರಸ್ಟ್ ಕೂಡ ಆಗಿದೆ. ಸೊ ಅದಕ್ಕೆ ನಾವು ಅವ್ರಿಗೆ ರೇಟಿಂಗಲ್ಲಿ ಹೇಳ್ತೀವಿ, ತುಂಬ ಸ್ಟ್ರಿಕ್ಟಾಗಿ ಹೇಳ್ತೀವಿ, ಎಲ್ಲ ಕಂಪ್ಲೀಟಾಗಿ ಇನ್ ಫ್ಯೂಚರಲ್ಲಿ ಆಗಬಾರ್ದು ಅಂತ ಹೇಳಿ. ಇವತ್ತಿನ ದಿನ ಬೆಳಗ್ಗೆ ನಮಗೆ ಒಂದು ಗೀತಮ್ ಯೂನಿವರ್ಸಿಟಿಲಿ ನಿನ್ನೆ ರಾತ್ರಿ 8:27 ತಂಜಾನಿಯಾದಿಂದ ಯುಗಾಂಡಾದಿಂದ ಒಂದು ಬಂದಂಥ ಒಂದು ಹುಡುಗಿ ಕಾಲ್ ಜಾರಿ ಅದಕ್ಕೆದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಪಿ ಅವರು, ಸಂಬಂಧಪಟ್ಟಂಥ ಸಿ ಪಿ ಐ ಅವರು ಮತ್ತು ನಾನು ಸ್ಥಳ ತನಿಖೆ ಮಾಡಿರ್ತೇನೆ. ಸ್ಟೇಟ್ ಇಂಟೆಲಿಜೆನ್ಸಿಯಿಂದ ಕೂಡ ಬಂದಿದ್ದಾರೆ ಕೆಲವರು ಅಧಿಕಾರಿಗಳೆಲ್ಲ. ಸೊ ಪ್ರಾಥಮಿಕವಾಗಿ ನಾವು ನೋಡಿದ್ದೇವೆ, ಆ್ಯಕ್ಚುಲಿ ಸ್ಥಳ ಎಲ್ಲ ನಾನು ಪರಿಶೀಲನೆ ಮಾಡ್ಕೊಂಡಿದ್ದೀವಿ. ಹುಡುಗಿಗೆ ಸಂಬಂಧಪಟ್ಟಂತೆ ಅವರ ಎಂಬಸಿ ಮುಖಾಂತರ ನಾವು ಈಗಾಗಲೇ ಅವರ ಪೋಷಕರಿಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ. ತನಿಖೆ ಈಗ ನಡೀತಾ ಇದೆ, ಆ್ಯಕ್ಚುಲಿ ಹೆಚ್ಚಿನ ಮಾಹಿತಿನ ಪೊಲೀಸ್ ಅಧಿಕಾರಿಗಳು ಕೊಡ್ತಾರೆ. ಒಟ್ಟಾರೆ ಗೀತಮ್ ಯೂನಿವರ್ಸಿಟಿಯಲ್ಲಿ ಕಳೆದ 4 ದಿನಗಳ ಹಿಂದೆ ಶುರುವಾದ ಐಪಿಎಲ್ ಗಲಾಟೆ ಕನ್ನಡಿಗ ಹಾಗೂ ತೆಲುಗು ವಿದ್ಯಾರ್ಥಿಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಇದು ತಣ್ಣಗಾಗುವ ನಡುವೆ ರಾತ್ರಿ ಉಗಾಂಡ ಮೂಲದ ವಿದ್ಯಾರ್ಥಿನಿ ಸಾವನ್ನಪ್ಪುತ್ತಿದ್ದಂತೆ ವಿದ್ಯಾರ್ಥಿಗಳು ದಾಂಧಲೆ ನಡೆಸಿದ್ರು. ಇನ್ನೂ ಇದೀಗ ಕಾಲೇಜಿನಲ್ಲಿ ಬೂದಿ ಮುಚ್ಚಿದ ಕಿಂಡದಂತಿದ್ದು ಈ ಗಲಾಟೆ ಯಾವ ಸ್ವರೂಪ ಪಡೆಯಲಿದೆ ಕಾದು ನೋಡಬೇಕು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ವಿದ್ಯೆ ಕಲಿಯಬೇಕಾಗಿದ್ದಂತಹ ಕಾಲೇಜಿನಲ್ಲಿಯೇ ಈ ರೀತಿಯ ಘಟನೆಗಳಿಂದಾಗಿ ಪೋಷಕರ ಮನದಲ್ಲಿ ಆಘಾತ ಉಂಟು ಮಾಡಿದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.